ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಾಸರಿಗೆಲ್ಲರಿಗೂ ವಂದನೆಗಳು ಬಹಳಷ್ಟು ಜನ ಅಡಿಕೆ ಬೇಕು ಅಡಿಕೆ ಬೇಕು ಅಂತ ಕಾಲ್ ಮಾಡ್ತಿರ್ತಾರೆ ಓಕೆ ಉತ್ತಮವಾದ್ಯ ಇಲ್ಲ ಅಂತಿಲ್ಲ ಕೊಡೋಣ ಪ್ರತಿ ಪ್ರತಿಯೊಬ್ಬರಿಗೂ ಕೊಡೋಕೆ ನನ್ನಿಂದ ಆಗೋಲ್ಲ ಇಡೀ ಕರ್ನಾಟಕಕ್ಕೆ ಅಡಿಕೆ ಹಂಚೋದಕ್ಕೆ ನಾವೇನು ತೋಟಗಳೇನು ಇಟ್ಕೊಂಡಿರೋಲ್ಲ ಈ ಅಡಿಕೆ ಮಾಡಿ ಅಂತ ನಿಮಗೆ ಹೇಳದಿರೋದು ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಂತ ನಾನು ಆದರೆ ನೀವೇನು ಪ್ರತಿ ಪ್ರತಿಯೊಬ್ಬರೂ ಕಾಲ್ ಮಾಡಿ ನಮ್ಮಲ್ಲಿ ಬಾಳೆ ಮರ ಇಲ್ಲ ನಮ್ಮಲ್ಲಿ ಅಡಿಕೆಗಳು ಮಾಡೋದಕ್ಕೆ ಚಾನ್ಸ್ ಇಲ್ಲ ಪ್ರತಿಯೊಂದು ನೀವೇ ಕಲಿಸ್ಕೊಡಿ ಅಂತೇಳಿ ನಮ್ಗೆ ಕಾಲ್ ಮಾಡ್ತಿರ್ತೀರ ಆದರೆ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ ನೀವು ಏನು ಮಾಡ್ತಿದ್ದೀರಾ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಗಳ ಹತ್ರ ಆಗಲಿ ತೋಟಗಳಲ್ಲಾಗಲಿ ಬಾಳೆ ಮರ ಬ ಪ್ರತಿಯೊಂದು ಇದ್ದೇ ಇರ್ತದೆ ಅವರು ಅಂಥವ್ರು ಮಾಡ್ಕೊಳ್ಳಿ ಅಂತೀವಿ ಸಿಟಿಗಳಲ್ಲಿ ಆಗಲ್ಲ ಅಂಥವ್ರು ನೀವೇನು ಮಾಡ್ತೀರ ಅಂದರೆ ನಮ್ಮಲ್ಲಿ ಐವತ್ತು ನಾಲ್ಕು ಗಿಡಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ ಮದನಕಾಮೇಶ್ವರಿ ಹಾಗೂ ರತ್ನಪುರುಷ ಅನ್ನೋ ಒಂದು ಮೆಡಿಸನ್ನು ನಮ್ಮಲ್ಲಿ ಸಿಗುತ್ತೆ ಅಂದರೆ ಆಯುರ್ವೇದ ಔಷಧಿ ಸಿಗುತ್ತೆ ಈ ಒಂದು ಔಷಧಿನೇ ನಾನು ಕಲಿಸ್ಕೊಡ್ಬೋದೇ ಹೊರತು ನಿಮಗೆ ಅಡಿಕೆ ಹಂಚೋಕೆ ನನ್ನಿಂದ ಆಗೋಲ್ಲ ಈಗ ನೋಡಿ ಇಪ್ಪತ್ತೊಂದು ದಿನಗಳ ಹಿಂದೆ ನಾನು ಇದೇ ತೋಟದಲ್ಲಿ ಬಂದು ಅಡಿಕೆ ಇಟ್ಟು ಹೋಗಿದ್ದೆ ಈಗ ಬಂದಿದ್ದೀನಿ ಈ ಬಾಳೆ ಮರ ಇದು ನೋಡಿ ಇದು ಎಳೆದು ಇದು ಕೊನೆ ಬ ಬಿಡೋವರೆಗೂ ಇಡೋಂಗಿಲ್ಲ ಯಾಕೆಂತಂದರೆ ಒಂದು ಮರಕ್ಕೆ ಒಂದೇ ಫಸಲೆ ಬರೋದು ರೈತರು ಒಪ್ಪಲ್ಲ ಯಾರೂ ಆದರೆ ನೀವು ನೀವಾಗ ಬೆಳೆಸ್ಕೊಂಡಾಗ ನಿಮ್ಮ ಮನೆಗಳ ಹತ್ರ ಇದ್ದಾಗ ಗೊನೆ ಒಡ್ಕಂಡಾದ ಆದಮೇಲೆ ಅದು ಮರ ವೇಸ್ಟ್ ಆಗುತ್ತೆ ಅಂಥ ಮರದಲ್ಲಿ ಮಾತ್ರನೇ ಇಡಿ ಅಂತೇಳಿ ಬಹಳಷ್ಟು ಜನಕ್ಕೆ ನಾನು ಓದ ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಈ ವಿಡಿಯೋದಲ್ಲಿ ನೋಡಿ ಇದು ಗೊನೆ ಒಡೆದಿರ್ತಕ್ಕಂಥ ಮರ ಇದು ಈ ಮರದಲ್ಲಿ ನಾನು ಅಡಿಕೆ ಇಕ್ಕಿದ್ದೀನಿ ಇಪ್ಪತ್ತೊಂದು ದಿನಗಳ ಹಿಂದೆ ಈ ಅಡಿಕೆ ಇಟ್ಟಿದ್ದೀನಿ ನೋಡಿ ಈಗ ನಾವು ಇದನ್ನು ಬಿಚ್ಚತೀವಿ ಅಡಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ನೋಡಿಕೊಂಡು ನೀವೇನು ಮಾಡ್ತೀರ ಅಂದರೆ ಈ ರೀತಿ ಅಡಿಕೆ ಇಟ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಸುತ್ತಮುತ್ತು ಇಲ್ಲ ಅಂದಾಗ ನಿಮ್ಮ ಸ್ನೇಹಿತರು ಯಾರಾದರೂ ಹಳ್ಳಿಗಳಲ್ಲಿರ್ತಾರೆ ಅಂಥವ್ರ ಕೈಯಲ್ಲಿ ಇಡಿಸ್ಕೊಳ್ಳಿ ಇಡಿಸ್ಕೊಂಡು ನಿಮಗೆ ನೀವಾಗಿ ಪ್ರಯತ್ನ ಮಾಡಿ ಮಾಡಿದ್ರೆ ನಿಮಗೆ ಕಂಪಲ್ಸರಿ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಇದರಲ್ಲಿ ಕೆಲವರಿಗೆ ಒಂದು ವಿಷಯ ಮೊದಲವಾಗಿ ಹೇಳಬೇಕಾಗಿದೆ ಶೀಘ್ರ ಸ್ಕಲನ ಅಂದರೆ ನರಗಳ ವೀಕ್ನೆಸ್ಸಿಂದ ಪರಿಪೂರ್ಣವಾಗಿ ಅವರು ಸಮಸ್ಯೆಯಿಂದ ಎದುರಿಸ್ತಾ ಇರ್ತಾರೆ ಅಂಥವರಿಗೆ ಈ ಅಡಿಕೆ ಆಗಲ್ಲ ಅಂದರೆ ಬಾಯಲ್ಲಿ ಇಟ್ಕೊಳ್ಳೋದಾಗಲ್ಲ ಅದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ನಾನು ನೋಡಿ ತೆಗೆದಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಅಡಿಕೆಗಳು ಈ ಅಡಿಕೆಗಳನ್ನ ನೀವು ಪರಿಪೂರ್ಣವಾಗಿ ತಗೊಂಡು ಶೀಘ್ರ ಸ್ಕಲನ ಅಂದರೆ ಯಾವುದೇ ರೀತಿಯಲ್ಲೂ ಸ್ಕಲನ ವಿಪರೀತ ಓತು ಕೂಡಲೇ ಸ್ಕಲನ ಆಗ್ತಾಯಿರ್ತದೆ ಅಂಥವ್ರು ಏನು ಮಾಡ್ತೀರಂದರೆ ಅವರು ಬಾಯಲ್ಲಿ ಇಟ್ಕೊಂಡ್ರೆ ಕೆಲಸ ಆಗಲ್ಲ ಅಂಥವ್ರು ಈ ಅಡಿಕೆಯನ್ನು ಚೂರ್ಣ ಅಂದರೆ ಒಣಗಿಸ್ಕೊಂಡು ಚೂರ್ಣ ಮಾಡಿ ಚೂರ್ಣ ಮಾಡಿ ಪ್ರತಿನಿತ್ಯ ಹಾಲಲ್ಲಿ ಒಂದು ಗ್ರಾಮಿನಷ್ಟು ಹಾಲಿಗೆ ಹಾಕ್ಕೊಂಡು ಶುಗರ್ ಇಲ್ಲದೆ ಇರ್ತಕ್ಕಂಥವರು ಸಕ್ಕರೆ ಬೆರೆಸ್ಕೋಬೋದು ಶುಗರ್ ಇರ್ತಕ್ಕಂಥವರು ಸಕ್ಕರೆ ಬೆರೆಸೋ ಆಗಿಲ್ಲ ಈ ಒಂದು ಚೂರ್ಣ ಮಾಡಿಕೊಂಡು ಒಂದು ಗ್ರಾಮ್ ಬೆರೆಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಊಟದ ನಂತರ ಸೇವಿಸ್ತಾ ಬಂದರೆ ಆ ಒಂದು ಜಿಗುಟುತನ ಅನ್ನೋದು ಇದರಲ್ಲಿ ಒಗುರು ಅಂತೀವಿ ಆ ಒಂದು ಜಿಗುಟುತನ ನಿಮ್ಮಲ್ಲಿರ್ತಕ್ಕಂಥ ಕಣಗಳನ್ನು ಗಟ್ಟಿ ಮಾಡ್ತದೆ ಇದು ಕೆಲವರು ಹೇಳ್ತಾರೆ ಇದು ಬೋಗಸು ಅಂತ ಆದರೆ ನಿಮಗೆ ನೀವಾಗಿ ಪ್ರಯತ್ನ ಮಾಡಿ ಇಲ್ಲಿ ಶೀಘ್ರ ಸ್ಕಲನ ಮೂತ್ರದಲ್ಲಿ ಬಿಳುಪು ಹೋಗೋದು ಈ ಸಮಸ್ಯೆಗಳಿಂದ ಬಹಳಷ್ಟು ಜನ ಬಳಲ್ತಾ ಇರ್ತಾರೆ ಅಂಥವರಿಗೆ ಬಾಯಲ್ಲಿ ಇಟ್ಕೊಂಡ್ರೆ ಆಗಲ್ಲ ಅವರು ಇದನ್ನು ಚೂರ್ಣ ಮಾಡಿ ಕನಿಷ್ಠ ಅಂದ್ರೆ ಒಂದು ತಿಂಗಳು ಅಲ್ಲ ಅಥವಾ ಎರಡು ತಿಂಗಳ ಕಾಲ ಇದನ್ನು ಸೇವಿಸ್ತಾ ಬಂದರೆ ಅಂಥವರಿಗೆ ಆ ಸಮಸ್ಯೆಯಿಂದ ದೂರ ಆಗ್ಬೋದು ಇದನ್ನು ನಿಮಗೆ ನೀವು ಪ್ರಯತ್ನ ಮಾಡಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡಿದ್ರೆ ನಮ್ಮಲ್ಲಿ ಮದನಕಾಮೇಶ್ವರಿ ಅಂತ ಒಂದು ರತ್ನಪುರುಷ ಅಂತ ಒಂದು ಈ ರೀತಿ ಕೆಲವು ಮೆಡಿಷನ್ಗಳು ನಮ್ಮಲ್ಲಿ ಸಿಗ್ತವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಏನೇ ಇರಲಿ ನಿಮಗೆ ಕ್ಲಿಯರ್ ಆಗ್ತಾ ಬರ್ತದೆ ನೋಡಿ ಈ ರೀತಿ ಇರ್ತವೆ ಇಂಥವನ್ನು ನೀವು ಚೂರ್ಣ ಮಾಡ್ಕೋಬೇಕಾಗಿರೋದು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸ್ತಾ ಬರಬಹುದು ಹಾಲಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಸೈಡ್ ಎಫೆಕ್ಟ್ ಇಲ್ಲದೆ ಕಂಪಲ್ಸರಿ ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಗುಣ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ನಿಮಗೆ ನೀವಾಗ ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿತದೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರೂ ನೋಡಿ ಅರ್ಥ ಮಾಡಿಕೊಂಡು ಔಷಧಿ ಬೇಕಾದವರು ಮಾತ್ರ ಕಾಲ್ ಮಾಡಿ ಅಡಿಕೆ ಬೇಕಾದವರು ಕಾಲ್ ಮಾಡಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊತೀರ ಅಂತ ಎಲ್ಲರಿಗೂ ತಿಳ್ಕೊತ ನಮಸ್ಕಾರ ಮಾಡ್ತಾಯಿದ್ದೀನಿ ನಮಸ್ತೆ